ಚುನಾವಣೆಗೆ ಟಿಕೆಟ್ಗಾಗಿ ಫೈಟ್ ಮಾಡ್ತಾ ಬರ್ತಾ ಇದ್ದೀರಾ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಟಿಕೆಟ್ ನಿಮಗೆ ಸಿಗುತ್ತಾ ಊದಳಲೆಯ ಅಂತರದಲ್ಲಿ ನಮಗೆ ಟಿಕೆಟ್ ಅನ್ನು ತಪ್ಪಿಸ್ತು ನಿಮ್ಮ ಸಂಬಂಧಿ ದಿಲೀಪ್ ರವರ ಜೊತೆ ಈಗ ಟಿಕೆಟ್ ಕಾದಾಟ ಶುರು ಮಾಡಿದೆ ಸತ್ಯ ರಾಜಕೀಯದ ಹೋರಾಟ ಇದು ಏನು ಅವರು ದಿಲೀಪ್ ಅವರು ನಿಮಗೆ ಟಿಕೆಟ್ ಕೊಟ್ರೆ ಗೆಲ್ಸೋದಕ್ಕೆ ಸಪೋರ್ಟ್ ಮಾಡ್ತಾರ ನಮಸ್ಕಾರ ಎಂದಿನಂತೆ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯ ಒಂದು ರಣರಂಗದ ದಿಕ್ಕುಗಳು ಮತ್ತು ರಾಜಕೀಯದ ಹೊಸ ಬದಲಾವಣೆಗಳ ಬಗ್ಗೆ ಈಗಾಗಲೇ ಅಮುಕ್ ಟಿ ವಿ ಒಂದು ವಿಸ್ತೃತ ವರದಿ ಮೂಲಕ ಅನೇಕ ಕಡೆ ಕೊಡ್ತಾ ಬರ್ತಾ ಇರುವಂಥದ್ದು ನೇರ ನೇರ ಪ್ರಶ್ನೆ ಎಲ್ರಿಗೂ ಕೂಡ ತುಂಬ ಇಷ್ಟ ಆಗ್ತಾ ಬರ್ತಾ ಇರುವಂಥದ್ದು ಹೊಸ ಆಕಾಂಕ್ಷಿತರನ್ನು ನೇರ ನೇರವಾಗಿ ಪ್ರಶ್ನೆ ಮಾಡಿದಾಗ ಕ್ಷೇತ್ರದ ಜನ ಕೊಡ್ತಾ ಇರುವಂಥ ರೆಸ್ಪಾನ್ಸ್ ಭಾಳ ದೊಡ್ಡ ಮಟ್ಟಗಿದೆ ಇವತ್ತು ಕೂಡ ಗುಬ್ಬಿ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿರುವಂಥದ್ದು ಗುಬ್ಬಿ ಕ್ಷೇತ್ರ ಅಂದಿದ ತಕ್ಷಣ ನಿಮ್ಗೆ ಈಗಾಗಲೇ ನೆನಪಾಗುತ್ತೆ ಯಾವೆಲ್ಲ ರೀತಿಯಾಗಿ ರಾಜಕೀಯ ದಿಕ್ಕುಗಳು ಬದಲಾಗ್ತಾ ಇದೆ ರಾಜಕೀಯ ರಣರಂಗ ಆಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ನಿಮಗೆ ಅರ್ಥ ಆಗ್ತಾ ಇದೆ ಅದರಲ್ಲೂ ಕೂಡ ಬಿ ಜೆ ಪಿ ಪಕ್ಷದಲ್ಲಿ ಆಕಾಂಕ್ಷಿತ್ರ ಪಟ್ಟಿ ಹನುಮಂತದ ಬಾಲದಂತಿರುವಂಥದ್ದು ಬಿ ಜೆ ಪಿ ಪಕ್ಷ ಇಲ್ಲಿ ಅಸ್ತಿತ್ವವನ್ನು ಇಲ್ಲ ಏನು ಮಧುಗಿರಿ ಕೊರಡುಕೆರೆ ಸೇರಿದಂತೆ ಗುಬ್ಬಿಯೂ ಕೂಡ ಬಿ ಜೆ ಪಿಗೆ ತಲೆನೋವಾಗಿರುವಂಥ ಕ್ಷೇತ್ರ ಗುಬ್ಬಿಯಲ್ಲಿ ಕ್ಯಾಂಡಿಡೇಟ್ ಕೊರತೆ ಇರ್ಬೋದು ಅಥವಾ ಕ್ಯಾಂಡಿಡೇಟ್ ಇದ್ದರೂ ಕೂಡ ಇವರ ಒಂದು ವೈಫಲ್ಯತೆ ಇರ್ಬೋದು ಅಂದರೆ ಪಕ್ಷ ಪಕ್ಷದಲ್ಲೇ ಅಸಮಾಧಾನಗಳು ಬಣಗಳಿರೋದ್ರಿಂದ ಇಲ್ಲಿ ಬಿ ಜೆ ಪಿ ತನ್ನದೇ ಆದಂಥ ವರ್ಚಸ್ಸನ್ನು ಕಾಪಾಡ್ಕೊಳ್ಳೋದಕ್ಕೆ ಎಣ್ಗಾಡ್ತಾ ಇರುವಂಥದ್ದು ಎಸ್ ಚಂದ್ರಶೇಖರ್ ಬಾಬು ಅವರು ಚಂದ್ರಶೇಖರ್ ಬಾಬು ಅಂದರೆ ಎರಡು ಸಾವಿರದ ಎಂಟರಿಂದಲೂ ಕೂಡ ಇಲ್ಲಿ ಬಿ ಜೆ ಪಿ ಟಿಕೆಟ್ಗಾಗಿ ಫೈಟ್ ಮಾಡ್ತಾ ಇದ್ದಾರೆ ಮೂವತ್ತು ವರ್ಷದಿಂದ ಬಿ ಜೆ ಪಿಯ ಕಟ್ಟಾಳಾಗಿ ಬಿ ಜೆ ಪಿಯ ಸಕ್ರಿಯ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ ಚಂದ್ರಶೇಖರ್ ಬಾಬು ಅವರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಗೆ ಬಿ ಜೆ ಪಿ ಮಣೆ ಹಾಕುತ್ತಾ ಬಿ ಜೆ ಪಿ ಟಿಕೆಟ್ ಕೊಡುತ್ತಾ ಇವೆಲ್ಲ ಪ್ರಶ್ನೆಗಳು ತಮ್ಮಲ್ಲಿ ಪ್ರಶ್ನೆಯಾಗಿ ಮೂಡ್ತಾ ಇದೆ ಬನ್ನಿ ಸ್ವತಃ ಚಂದ್ರಶೇಖರ್ ಬಾಬು ಅವರು ಇವತ್ತು ನಮ್ಮ ಜೊತೆ ನೇರ ನೇರ ಇದ್ದಾರೆ ಸರ್ ಎರಡು ಸಾವಿರದ ಎಂಟರಿಂದಲೂ ಕೂಡ ಚುನಾವಣೆಗೆ ಟಿಕೆಟ್ಗಾಗಿ ಫೈಟ್ ಮಾಡ್ತಾ ಬರ್ತಾಯಿದ್ದೀರಾ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಟಿಕೆಟ್ ನಿಮಗೆ ಸಿಗುತ್ತಾ ಅಂತ ಕಳೆದ ಮೂರು ಬಾರಿ ಟಿಕೆಟ್ ಆಕಾಂಕ್ಷಿ ಆಗಿದ್ದಂಥ ಕಾಲದಲ್ಲೂ ಮೊದಲನೇ ಬಾರಿ ಎರಡು ಸಾವಿರದ ಎಂಟುನಾರಲ್ಲಿ ಸಿ ವಿ ಮಾಧೇವಿನವ್ರಿಗೆ ನಾನು ಅಂದಿನ ದಿನ ಗುಬ್ಬಿ ಮಂಡಳದ ಅಧ್ಯಕ್ಷನಾಗಿದ್ದೆ ಭಾಜಪ್ಪ ಅಧ್ಯಕ್ಷನಾಗಿದ್ದೆ ಅವತ್ತು ಕಾರಣಾಂತರದಿಂದ ಸನ್ಮಾನ್ಯ ಎಸ್ ಮಲ್ಲಿಕಾರ್ಜುನಯ್ಯವರು ತುಮಕೂರಿನಲ್ಲಿ ಒಂದು ಜಂಜಾಟ ಇದೆ ಅನ್ನೋ ಒಂದು ಕಾರಣಕ್ಕೆ ಅವ್ರನ್ನ ತುಮಕೂರಿಂದ ಗುಬ್ಬಿ ಕ್ಷೇತ್ರಕ್ಕೆ ತಂದಂಥ ಕಾಲದಲ್ಲಿ ಬಹಳ ಪ್ರತಿರೋಧ ಒಡ್ಡದಂತ ಮೊದಲಿಗ ನಾನು ತದನಂತರ ಅವರು ನಾವು ಪಕ್ಷಕ್ಕೆ ಎಲ್ಲಿಯಾದರೂ ಆಗಲಿ ಒಬ್ಬ ಶಾಸಕ ಸ್ಥಾನ ಗೆಲ್ಲಬೇಕು ಆ ಶಾಸಕ ಸ್ಥಾನಕ್ಕೆ ತೊಡರಿದೆ ಅನ್ನೋ ಒಂದು ಮಾತನ್ನು ತಿಳಿದ ನಂತರ ನಾವು ಅವರಿಗೆ ಮದುವಿನವ್ರಿಗೆ ಅಲ್ಲೇ ಅಂದಿನ ದಿನಗಳ ಅಲ್ಲೇ ಎಪ್ಪತ್ತು ವರ್ಷಗಳು ಈ ವಯಸ್ಸಿನಲ್ಲಿ ಅವ್ರಿಗೆ ತೊಡ್ರೂ ಕೊಡೋ ಅಂಥದ್ದು ಆ ಗೌರವ ಅಲ್ಲ ಅನ್ನೋ ಒಂದು ಇದರಲ್ಲಿ ಪಕ್ಷ ಹೇಳ್ದಾಗೆ ಮಲ್ಲಿಕಾರ್ಜುನಯ್ಯರು ಅವತ್ತು ಬಂದು ಪಕ್ಷದ ಜೊತೆ ಬಂದು ನುಡಿದಂತೆ ನಾವು ನಡ್ಕೊಂಡ್ವಿ ಅವತ್ತು ಅವತ್ತು ಸಿ ವಿ ಮಾಧವಿಯನ್ನವರಿಗೆ ಬಿಟ್ಕೊಡೋಂಥ ಕೆಲಸ ತುಮಕೂರಿಂದ ಇಲ್ಲಿಗೆ ಬಿಟ್ಕೊಡೋಂಥ ಕೆಲಸ ಆಯಿತು ಯಾಕೆಂದರೆ ಅವತ್ತು ತುಮಕೂರಿನಲ್ಲಿ ಜಂಜಾಟ ಇದ್ದಂಥ ದಿನ ಅವತ್ತು ಬಿ ಜೆ ಪಿ ಅಭ್ಯರ್ಥಿಯ ಸೋಲಿಗೆ ಕಾರಣರಾಗಬಾರ್ದು ಏನೋ ಒಂದು ತೊಂದರೆ ಆಗಿಬಿಟ್ರೆ ನಮ್ಮ ಅಭ್ಯರ್ ನಮ್ಮ ಬಿ ಜೆ ಪಿ ಎಮ್ ಎಲ್ ಎಗಳ ಸಂಖ್ಯೆ ಕಮ್ಮಿ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಆ ತ್ಯಾಗನ ಎರಡು ಸಾವಿರದ ಎಂಟರಲ್ಲಿ ಮಾಡಿದ್ವಿ ಇದೇ ರೀತಿ ಎರಡು ಸಾವಿರದ ಹನ್ನೆರಡು ಮತ್ತು ಕಳೆದ ಬಾರಿ ಎರಡು ಸಾವಿರದ ಹದಿನೆಂಟರಲ್ಲೂ ಪಕ್ಷ ನಾನಾ ಕಾರಣಗಳಿಂದ ನಾನಾ ಸ್ಟ್ರಾಟಜಿ ಮೇಲೆ ಅದು ತಗೊಂಡಂಥ ತೀರ್ಮಾನಕ್ಕೆ ಕೊನೆ ಗಳಿಗೆನಲ್ಲಿ ಕೂದಳನೆಯ ಅಂತರದಲ್ಲಿ ನಮಗೆ ಟಿಕೆಟನ್ನು ತಪ್ಪಿಸ್ತು ಕಾರಣವೂ ಹೇಳ್ತು ಏನೋ ಅಂದಿನಿಂದ ಎರಡು ಸಾವಿರದ ಹತ್ತೊಂಬತ್ತು ತೊಂಬತ್ತೆರಡರ ರಾಮಮಂದಿರ ಇಶ್ಯೂನಲ್ಲಿ ನಾವೇನು ಇಂಜಿನಿಯರಿಂಗ್ ಪದವೀಧರರಾಗಿ ಓದಬೇಕಾದ್ರೆ ನಾವು ಜಾಯಿನ್ ಆದಂಥವ್ರು ಭಾಜಪ್ಪಾಗೆ ಅವತ್ತಿಂದ ಕಟ್ಟಾಳಾಗಿ ಬಂದಿದ್ದೀವಿ ಭಾಜಪಾಗೆ ಮತ್ತು ಮಧ್ಯದಲ್ಲಿ ನಾವು ಸಿಡಿದು ಆಚೆ ಹೋಗೋದು ಅದು ನಮ್ಮ ಮತ್ತು ಪಕ್ಷಕ್ಕೆ ಎರಡಕ್ಕೂ ಒಳ್ಳೆಯದಲ್ಲ ಅನ್ನೋ ಒಂದು ತೀರ್ಮಾನಕ್ಕೆ ಬಂದು ಮತ್ತೆರಡು ಬಾರಿಯೂ ಸಹ ಪಕ್ಷ ನೀಡಿದ ನಿರ್ದೇಶನಕ್ಕೆ ತಲೆಬಾಗಿ ನಾವು ಕೆಲಸ ಮಾಡಿದ್ದೀವಿ ಈ ಬಾರಿ ಪಕ್ಷನೂ ಸಹ ನಮ್ಮನ್ನು ಕನ್ಸಿಡರ್ ಮಾಡುತ್ತೆ ಯಾಕೆಂದರೆ ಮೂರು ಬಾರಿ ನನ್ನಗಾಲೇ ಪಕ್ಷ ಇದೊಂದು ಬಾರಿ ಇದೊಂದು ಬಾರಿ ಅಂತ ಕೇಳಿದೆ ನಾನು ಅದನ್ನು ತ್ಯಾಗ ಮಾಡಿ ನನ್ನ ಎಲ್ಲ ರೀತಿಯ ಶ್ರಮ ಹಾಕಿ ಕಳೆದ ಬಾರಿ ಅಭ್ಯರ್ಥಿಗಳಿಗೆಲ್ಲ ಚುನಾವಣೆ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದೆ ಹಾಗಾಗಿ ಈ ಬಾರಿ ನನಗೆ ಪಕ್ಷ ಹೆಚ್ಚಿನ ಒಲವನ್ನು ನೀಡಿ ನನಗೆ ಟಿಕೆಟ್ ನೀಡುತ್ತೆ ಅನ್ನೋ ನಂಬಿಕೆ ನನ್ನಲ್ಲಿ ಮತ್ತು ನನ್ನ ಪ್ರೀತಿಯ ಕಾರ್ಯಕರ್ತರಲ್ಲಿದೆ ಅಂತ ನಾನಾದರೂ ಭಾವಿಸಿದ್ದೀನಿ ಯಡಿಯೂರಪ್ಪನವರು ತಮ್ಮ ಮನೆಯ ಗೃಹ ಪ್ರವೇಶಕ್ಕೆ ಬರ್ತಾರೆ ಈ ಒಂದು ನಿಟ್ಟಿನಲ್ಲಿ ನಿಮಗೆ ಟಿಕೆಟ್ ಸಿಗುತ್ತೆ ಸಿಗುತ್ತೆ ಯಡಿಯೂರಪ್ಪನವರು ಗೃಹ ಪ್ರವೇಶಕ್ಕೆ ಬಂದೋದ್ರು ಅನ್ನುವಂಥ ನಿಟ್ಟಿನಲ್ಲಿ ಟಿಕೆಟ್ ಸಿಗುತ್ತೆ ಅನ್ನುವಂಥ ನಂಬಿಕೆ ಏನಾದರೂ ಇದೆಯಾ ಅಂತ ನಮ್ಮ ಯಡಿಯೂರಪ್ಪಜಿ ನಮ್ಮ ಹಿರಿಯರು ಮುತ್ಸದಿಗಳು ರೈತ ನಾಯಕ ದೀನದಲಿತರ ನಾಯಕ ಬಿ ಎಸ್ ಯಡಿಯೂರಪ್ಪನವರ ಒಂದು ಒಡನಾಟ ನೆನ್ನೆ ಮೊನ್ನೆದಲ್ಲ ಏನು ಸಿ ವಿ ಮಾದೇವಯ್ಯನವರ ತುಮಕೂರಿಗೆ ಬಂದಂಥ ಕಾಲದಲ್ಲಿ ನಂಜುಂಡೇಶ್ವರ ಹೋಟ್ಲಿಗೆ ಬಂದು ನಮ್ಮ ಬಿ ಎಸ್ ಯಡಿಯೂರಪ್ಪ ಒಂದು ಇಡ್ಲಿ ಸೇವನೆ ಮಾಡಿ ಅರ್ಧ ಕಾಫಿ ಕುಡ್ದು ಹೋಗ್ತಿದ್ರು ಅವತ್ತಿಂದ ಇವತ್ತಿನ ತನಕ ಏನು ಅವತ್ತು ಇಬ್ಬರು ಎಮ್ ಎಲ್ ಎಗಳಿದ್ದಂಥ ಕಾಲದಲ್ಲಿ ವಿಧಾನಸಭೆಯಲ್ಲಿ ಹೋರಾಟ ಮಾಡಿ ತನ್ನದೇ ಆದಂಥ ಪಾದಯಾತ್ರೆಯನ್ನು ಕೈಗೊಂಡಂಥ ಕಾಲದಲ್ಲೂ ಸಹ ನಾವು ಅವಾಗ ಹುಡುಗೂರಾಗಿದ್ದರೂ ಸಹ ಪಾದಯಾತ್ರೆಯಲ್ಲಿ ಜೊತೆ ಜೊತೆಯಲ್ಲಿ ಸಾಗಿದ್ದೀವಿ ಅಂದಿನಿಂದ ಇಂದಿನ ತನಕ ನಾವು ಅವರು ನಡೀತಿರೋ ರಾಜಕೀಯ ಹೆಜ್ಜೆನ ನಾವು ಪೂರ್ಣವಾಗಿ ಪಾಲಿಸ್ಕೊಂಡೇ ಬಂದಿದ್ದೀವಿ ಪಕ್ಷ ನೀಡಿರೋ ನಿರ್ದೇಶನವನ್ನು ಪಾಲಿಸ್ಕೊಂಡು ಬಂದಿದ್ದೀವಿ ಹಾಗಾಗಿ ಯಡಿಯೂರಪ್ಪನವರು ನಮ್ಮ ಬಾಂಧವ್ಯ ನೆನ್ನೆ ಮೊನ್ನೆದಲ್ಲ ನಾನು ಎಂದಿದ್ರು ಅವರು ಶಿಷ್ಯ ಮುಂದೇನು ಶಿಷ್ಯ ಇದೇ ಬಿ ಜೆ ಪಿ ಶಿಷ್ಯನೇ ನಾನು ಅವರು ಬಂದಂಥ ಕಾರಣದಲ್ಲಿ ಅದೊಂದೇ ಕಾರಣ ಅಂತಲ್ಲ ಏಕೆಂದ್ರೆ ಅವ್ರು ಇಟ್ಟಿನಂಥ ಪ್ರೀತಿ ಸೋಮಣ್ಣವ್ರು ಬಂದರು ಯಡಿಯೂರಪ್ಪಜಿ ಬಂದಿದ್ದರು ಎಲ್ಲ ನಮ್ಮ ಜಿಲ್ಲೆಯ ಮು ಮಂತ್ರಿಗಳಾದಂಥ ಸನ್ಮಾನ್ಯ ಜೆ ಸಿ ಎಮ್ ಸಾಹೇಬರು ನಾಗೇಶ್ ಸಾಹೇಬರು ಸಂಸದರಾದ ಸನ್ಮಾನ್ಯ ಬಸವರಾಜು ಸಾಹೇಬರು ಜ್ಯೋತಣ್ಣವರು ಮಸಾಲೆ ಜಯ ಎಲ್ಲರೂ ಬಂದರು ಏಕೆಂದರೆ ಆ ಒಂದು ಒಡನಾಟನ ಎಲ್ಲರಲ್ಲಿಯೂ ಆ ಒಂದು ಪ್ರೀತಿನ ಪಕ್ಷದಲ್ಲಿ ನಾನು ಉಳಿಸ್ಕೊಂಡಿದ್ದೀನಿ ಹಾಗಾಗಿ ನನಗೊಂದು ಸ್ವಲ್ಪ ಸ್ವಲ್ಪ ಗೌರವ ಹೆಚ್ಚಿಂದಾಗಿ ನೀಡ್ತಾ ಇದ್ದಾರೆ ಕಳೆದ ಬಾರಿ ಎರಡು ಸಾವಿರದ ಹದಿನೆಂಟರಲ್ಲಿ ಏನು ಬೆಟ್ಸ್ವಾಮಿ ಅವರಿಗೆ ಟಿಕೆಟ್ ಕೊಡ್ತಾರೆ ಅವರಿಗೆ ಟಿಕೆಟ್ ಕೊಟ್ಟರು ಕೂಡ ದಿಲೀಪ್ ಅವರು ಸ್ಪರ್ಧೆ ಮಾಡಿ ಅಲ್ಲಿ ಬಿ ಜೆ ಪಿಯಲ್ಲಿ ಎರಡು ಭಾಗ ಆಗುತ್ತೆ ಈಗ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೂ ಕೂಡ ಇದೇ ಮುಂದುವರಿಬೋದಾ ಕಳೆದ ಬಾರಿ ಈ ಒಂದು ಸಂದಿಗ್ಧ ಸ್ಥಿತಿನಲ್ಲಿ ಕೊನೆಯ ದಿನ ಯಡಿಯೂರಪ್ಪನವರು ಭಾಳ ಸ್ಪಷ್ಟವಾಗಿ ಬೆಟ್ಸ್ವಾಮಿನೇ ಅಭ್ಯರ್ಥಿಯಾಗಿ ಮಾಡಬೇಕು ಮತ್ತೋರ್ವ ಅಭ್ಯರ್ಥಿನ ವಾಪಸ್ ತೆಗಿಲಿಕ್ಕೆ ನಿರ್ದೇಶನ ಕೊಟ್ಟರು ಅವರು ಕಾರಣಾಂತರದಿಂದ ಏನೇನು ಕಾರಣಗಳಿತ್ತೋ ಆಗಲಿಲ್ಲ ಇಬ್ಬರ ನಡುವೆ ಅದು ಒಂದು ಬಂಡಾಯದ ಒಂದು ಬಾವುಟ ಬಂದಂಗೆ ಬಂತು ಅದೇನು ಪಕ್ಷದ ಬೆಳವಣಿಗೆಗೆ ಸ್ವಲ್ಪ ಅದು ಮಾರಕ ಆಯಿತು ಅಂತ ನಾವೆಲ್ಲರೂ ಕಾರ್ಯಕರ್ತರಾಗಿ ಭಾವಿಸಿದ್ವಿ ಅದು ಬೇಡ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲುವಿಗಾಗಿ ಮಾಡೋಣ ಅಂತ ಎಲ್ಲ ಲೆಕ್ಕಾಚಾರ ಇಟ್ಟಿದ್ವಿ ಹಾಗಾಗಿ ಬಟ್ ಅಲ್ಲಿ ಯಾವುದೋ ಜಾತಿಯ ಧ್ರುವೀಕರಣನೋ ಮತ್ತು ಹೋರಾಟದ ಧ್ರುವೀಕರಣನೂ ಆಗಿ ಸ್ವಲ್ಪ ನಮ್ಮ ಭಾಜಪದ ಮತಗಳು ಧ್ರುವೀಕರಣ ಆಯಿತು ಹಾಗಾಗಿ ನಮ್ಮ ಭಾಜಪ ಅಭ್ಯರ್ಥಿಗೆ ಸೋಲಾಯಿತು ಈ ಸತಿ ಆಗಾಗೋದಿಲ್ಲ ಪಕ್ಷ ಮತ್ತು ಇದರ ಜೊತೆಗೆ ಸಂಘ ಎರಡನ್ನೂ ನೋಡಿ ತೂಗಿ ಈ ಸತಿ ಟಿಕೆಟ್ ಕೊಡ್ತಾರೆ ಯಾವುದೇ ರೀತಿ ಕೊಟ್ಟರು ಯಾರೇ ಬಂಡಾಯ ಕೊಟ್ಟರು ನನಗೆ ಪಕ್ಷ ಟಿಕೆಟ್ ನೀಡಿದಲ್ಲಿ ಜಯಿಸಿ ಗುಬ್ಬಿ ಕ್ಷೇತ್ರದ ಬಿ ಜೆ ಪಿಯ ಎಮ್ ಎಲ್ ಎ ಆಗಿರಿ ಏನಿದೆ ಒಂದು ಎಮ್ ಎಲ್ ಎ ಟಿಕೆಟನ್ನು ಪಕ್ಷದ ಪಾದಕ್ಕೆ ತಗೊಂಡೋಗಿ ಅರ್ಪಿಸೋದು ನನ್ನ ಜವಾಬ್ದಾರಿ ನಿಮ್ಮ ಸಂಬಂಧಿ ದಿಲೀಪ್ ರವರ ಜೊತೆ ಈಗ ಟಿಕೆಟ್ ಕಾದಾಟ ಶುರು ಮಾಡಿದ್ದರು ಸತ್ಯ ರಾಜಕೀಯದ ಹೋರಾಟ ಇದು ರಾಜಕೀಯ ಹೋರಾಟದಲ್ಲಿದ್ದಿಲ್ಲ ಸರ್ವೇ ಸಾಮಾನ್ಯವಾದಂಥದ್ದು ಹೋರಾಟ ಇದ್ದೇ ಇರಬೇಕು ಹೋರಾಟ ಇದ್ದಲ್ಲಿ ಅದು ರಾಜಕೀಯದ ಒಬ್ಬ ವ್ಯಕ್ತಿ ಅಂತ ನಾನಾದರೂ ಕರೆಸ್ಕೊಳ್ಳೋಕ್ಕೆ ಯೋಗ್ಯನಾಗ್ತಾನೆ ಅವನು ಆ ಹೋರಾಟದಲ್ಲಿದ್ದೀನಿ ಆ ಹೋರಾಟದಲ್ಲಿ ನಾನು ಮುಂಚಣಿನಲ್ಲಿರೋಕ್ಕೆ ಕಾರಣ ನನ್ನ ಅವನಿಗಿಂತ ನಾನು ಹಿರಿಯನು ಪಕ್ಷಕ್ಕೆ ಬಹಳ ಹಿರಿಯನು ಮತ್ತು ಒಂದು ಕಡೆ ಸ್ಟಿಕಾನಾಗಿನ ಅಂತ ನಾನು ಒಂದೇ ಕಡೆ ಅವರು ಹುಲ್ ಕೊಟ್ಟರು ತಿಂದಿದ್ದೀವಿ ಅನ್ನ ಕೊಟ್ಟರು ತಿಂದಿದ್ದೀವಿ ಬರೀ ನೀರು ಕೊಟ್ಟರು ಇದು ಮಾಡಿದ್ದೀವಿ ಮಲ್ಲಿಕಾರ್ಜುನಯ್ಯರ ಕಾಲದಲ್ಲಿ ನಾವು ಬರೀ ಕಡಲೆಪುರಿ ತಿಂದ್ಕೊಂಡು ಚುನಾವಣೆ ಮಾಡ್ತಿದ್ದಂಥದ್ದು ಕಾಲ ಅದನ್ನೂ ನಾವು ಮರ್ತಿಲ್ಲ ಮಲ್ಲಿಕಾರ್ಜುನಯ್ಯನವ್ರ ನಾಲ್ಕು ಚುನಾವಣೆಗಳು ಮಾಡಿದ್ದೀವಿ ಜಿ ಎಸ್ ಬಸವರಾಜು ಸಾಹೇಬರು ಮೂರು ಚುನಾವಣೆ ಮಾಡಿದ್ದೀವಿ ಏಳು ಚುನಾವಣೆಗಳನ್ನ ಭಾಳ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದ್ದೀವಿ ಅವರಿಂದ ಯಾವುದೇ ರೀತಿ ಅಪೇಕ್ಷೆ ಬೀಳ್ದಂಗೆ ಬರೀ ಕಡಲೆಪುರಿಗಳು ತಿನ್ಕೊಂಡು ನಾವು ಚುನಾವಣೆ ಮಾಡಿರಂತರು ಪಕ್ಷ ಇದನ್ನು ಭಾಳ ಹತ್ತಿರದಿಂದ ನೋಡಿದೆ ಈ ಬಾರಿ ಎರಡನೇ ಮಾತಿಲ್ಲ ಪಕ್ಷ ಗುರುತಿಸೆ ಏನು ಬೆಟ್ಸ್ವಾಮಿಯವರು ದಿಲೀಪ್ ಅವರು ನಿಮಗೆ ಟಿಕೆಟ್ ಕೊಟ್ಟರೆ ಗೆಲ್ಲಿಸೋದಕ್ಕೆ ಸಪೋರ್ಟ್ ಮಾಡ್ತಾರ ಅಂದ್ಕೊಂಡಿದ್ದೀವಿ ಪಕ್ಷದ ನಿರ್ದೇಶನ ಬರುತ್ತೆ ಆ ರೀತಿ ಮಾಡ್ತಾರೆ ಅಂತ ಯಾಕೆಂದರೆ ಇದು ನಿಂತ ನೀರಲ್ಲ ರಾಜಕಾರಣ ಎಂಬುದು ಅರಿಯ ನೀರು ಇವತ್ತು ನನಗೇನಾರು ಆದಾಗ ನಾಳೆ ದಿನ ಅವ್ರಿಗೂ ಅದೇ ಸರ್ವೇ ಸಾಮಾನ್ಯ ಕಟ್ಟಿಟ್ಟು ಬುತ್ತಿ ನನಗೆ ಇವತ್ತು ತೊಂದರೆ ಆಗ್ಬೋದು ನಾಳೆ ಅವ್ರಿಗೆ ತೊಂದರೆ ಆಗೋದ್ರಲ್ಲ ಅದೇನು ಎರಡನೇ ಮಾತಿರಲ್ಲ ಹಾಗಾಗಿ ಕೊನೆ ದಿನದಲ್ಲಿ ಈಗ ಟಿಕೆಟ್ಗಾಗಿ ಎಲ್ಲ ಹೋರಾಟ ಮಾಡ್ತಿದ್ದೀವಿ ಕೊನೆ ದಿನದಲ್ಲಿ ಒಂದಾಗುವ ಆ ಒಂದು ಎಲ್ಲ ಅವಕಾಶಗಳು ಬರುತ್ತೆ ಅಂತ ನಾನಾದರೂ ಭಾವಿಸಿದ್ದೀನಿ ಒಂದು ವೇಳೆ ಟಿಕೆಟ್ ಕೊಡಲಿಲ್ಲ ಅಂದರೆ ಚಂದ್ರಶೇಖರ್ ಬಾಬು ಅವರು ಬಂಡಾಯ ಹೇಳ್ತಾರ ದೇವರು ಸಹ ಕೊ ಟಿಕೆಟ್ ಕೊಡಲ್ಲ ಅನ್ನೋ ವಿಚಾರನ ದೇವರು ಸಹ ಒಪ್ಪೋದಿಲ್ಲ ಕಾರಣ ಯಾಕೆಂದರೆ ಪಕ್ಷ ಹೇಳಿದೆ ಈ ಬಾರಿ ಬೇಡ ಆಯಿತು ಎರಡನೇ ಬಾರಿ ಬೇಡ ಕೆಲಸ ಮಾಡು ಪಕ್ಷದ ಅಭ್ಯರ್ಥಿಗೆ ಪಕ್ಷ ಇದೆ ನಿನ್ನ ಜೊತೆಯಲ್ಲಿ ಆಯಿತು ಮೂರನೇ ಬಾರಿ ಇದೊಂದು ಬಾರಿ ರಾಜ್ಯಾಧ್ಯಕ್ಷರ ಬಾಯಲ್ಲಿ ಬಂದಂಥ ಮಾತನ್ನ ನಾನು ಹೇಳ್ತಿರೋದು ಅಂದಿನ ರಾಜ್ಯಾಧ್ಯಕ್ಷದಂಥ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಅವರ ಬಾಯಲ್ಲಿ ಬಂದಂಥ ಪದ ಈ ಬಾರಿ ನೀನು ಇನ್ನೊಂದು ಬಾರಿ ಈ ನಾವೇನು ಘೋಷಣೆ ಮಾಡ್ತಿದ್ದೆ ಅಭ್ಯರ್ಥಿಗೆ ಈ ಅಭ್ಯರ್ಥಿಗೆ ನೀನು ಚುನಾವಣೆ ಪ್ರಚಾರ ಮಾಡು ಈ ಬಾರಿ ಆ ಅಭ್ಯರ್ಥಿಯ ಗೆಲುವು ಸೋಲು ಆ ಅಭ್ಯರ್ಥಿ ಕೈಲಿದೆ ಅವ್ರು ಗೆದ್ದ ನಂತರ ನೀವು ಬೇರೆ ರೀತಿಯ ಪಕ್ಷದಲ್ಲಿ ಬೆಳವಣಿಗೆ ಮಾಡಿರುವಂತೆ ಗೆಲ್ಲದಿದ್ದರೆ ಮುಂಬರುವ ದಿನಗಳಲ್ಲಿ ಟಿಕೆಟ್ ಅಂತೂ ನಿನಗೆ ನಿರಾಕರಿಸುವುದಿಲ್ಲ ಅನ್ನೋ ಮಾತನ್ನ ಸಂಸದರ ಮುಂಚಣಿನಲ್ಲಿ ಸಂಸದರ ಮುಂದಗಡೆಯೇ ನುಡಿದಂಥ ಮಾತು ಇದು ಈ ಮಾತಿಗೆ ನಾನಾದರೂ ಅಂದ್ಕೊಂಡಿದ್ದೀನಿ ಎಲ್ಲರೂ ಭದ್ರ ಆಗಿರ್ತಾರೆ ಅಂತ ಯಾಕೆಂದ್ರೆ ನಾವು ಭದ್ರ ಇವತ್ತು ಚುನಾವಣೆ ಮಾಡಿದ್ದೀವಿ ಮೂರು ಚುನಾವಣೆನ ಈ ಸತಿ ಆ ಥರ ಪಕ್ಷ ಮಾಡಲ್ಲ ಪಕ್ಷ ಹೇಳ್ದಂಗೆ ಈ ಸತಿ ನಡ್ಕೊಳ್ಳುತ್ತೆ ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ ಕ್ಷೇತ್ರದಲ್ಲಿ ಸೋಲಿಲ್ಲದ ಸರದಾರ ಎಸ್ ಆರ್ ಶ್ರೀನಿವಾಸ ಅವ್ರನ್ನ ನೀವೇನಾದ್ರೂ ಟಿಕೆಟ್ ಕೊಟ್ಟು ನೀವೇನಾದ್ರು ಸ್ಪರ್ಧೆ ಮಾಡಿದ್ರೆ ಸೋಲ್ಸೋಕ್ಕಾಗುತ್ತಾ ಹೋರಾಟ ಇದಕ್ಕೆ ಜನರೇ ತೀರ್ಪುದಾರರು ಮತದಾರನೇ ತೀರ್ಪುದಾರ ಮತ್ತು ಇದ್ರ ಜೊತೆ ಸಾಗಂತ ಕಾರ್ಯಕರ್ತನು ತೀರ್ಪುದಾರನಾಗ್ತಾನೆ ಈ ಮತದಾರನ ತೀರ್ಪಿನಲ್ಲಿ ಮತ್ತೋರ್ವ ವ್ಯಕ್ತಿ ಮಗದೋರ್ವ ವ್ಯಕ್ತಿ ಅಂತೇಳಿ ಅಲ್ಲಿ ಭಾಗ ಮಾಡೋಂಥದ್ದು ಅಷ್ಟು ಚೆನ್ನಾಗೇನು ಕಾಣೋದಿಲ್ಲ ಹೋರಾಟ ಅಂತೂ ನಮ್ಮದು ಮುಂಚಣಿನಲ್ಲಿ ಇರ್ತದೆ ಹೋರಾಟ ಹೋರಾಟದಲ್ಲಿ ಜಯ ದಕ್ಕುತ್ತೆ ಅಂತ ಆತ್ಮವಿಶ್ವಾಸ ಇದೆ ನಂಬಿಕೆ ಇದೆ ಆ ಚನ್ನಬಸವೇಶ್ವರನ ಆಶೀರ್ವಾದ ಇದೆ ಅಂತ ನಾನಾದರೂ ಭಾವಿಸಿದ್ದೀನಿ ಜೆ ಡಿ ಎಸ್ ಕಾಂಗ್ರೆಸ್ ಜಟಾಪಟಿಯಲ್ಲಿ ಬಿ ಜೆ ಪಿನ ಹೆಂಗ್ ಮೇಲೆ ತುತ್ತಿರ ಜೆ ಡಿ ಎಸ್ ನಿಮಗೆಲ್ಲ ಗೊತ್ತಿದ್ದಂಗೆ ಜೆ ಡಿ ಎಸ್ಸು ಒಡೆದ ಮನೆ ಆಗಿದೆ ಜೆ ಡಿ ಎಸ್ ಅಂತ ಏನು ಬರೋದಿಲ್ಲ ಇಲ್ಲಿ ನೀವು ಹೇಳ್ದಂಗೆ ಈಗಿರುವಂಥ ಶಾಸಕರು ಮತ್ತು ಬಿ ಜೆ ಪಿಯ ನಡುವೆ ಹೋರಾಟ ಇರುತ್ತದೆ ಅದು ತ್ರಿಕೋಣ ಏನು ಗುಬ್ಬಿ ಮುಂಬರುವ ದಿನಗಳಲ್ಲಿ ತ್ರಿಕೋಣ ಸ್ಪರ್ಧೆ ಆಗುತ್ತೆ ಅಂತ ನಾವಾದರೂ ಅಂದ್ಕೊಂಡಿಲ್ಲ ಪಕ್ಷದ ಕಾರ್ಯಕರ್ತರಾಗಿ ಹೇಳ್ತಾ ಇರೋಂಥ ಮಾತು ಹಾಗಾಗಿ ಇದು ನೇರ ನೇರ ಸ್ಪರ್ಧೆ ಇರುತ್ತೆ ಜೆ ಡಿ ಎಸ್ ಏನು ಈ ಇವು ಈ ಸಿತ್ತಿನ ಎರಡು ಸಾವಿರದ ಮೂರರ ಚುನಾವಣೆಯಲ್ಲಿ ಅದನ್ನೇನು ಅಷ್ಟು ನಾವು ನಮ್ಮ ತ್ರಿಕೋಣ ಸ್ಪರ್ಧೆಗೆ ಬರುತ್ತೆ ಅಂತ ನಾವು ಯಾರು ಕಾರ್ಯಕರ್ತರು ಭಾವಿಸಿಲ್ಲ ಒಂದು ದಿಲೀಪ್ ಅವರು ನನಗೆ ಟಿಕೆಟ್ ಅನ್ನುವಂಥ ರೀತಿಯಲ್ಲಿ ಎಲ್ಲೂ ಕೂಡ ಕ್ಷೇತ್ರದಲ್ಲಿ ಹರದಾಟಕ್ಕೆ ಬರ್ತಾರೆ ಹೋರಾಟ ಮಾಡೋರು ಎಲ್ಲ ನಮ್ಮದು ಅಂತಲೇ ಹೇಳೋ ಅಂಥದ್ದು ಈಗ ನಾವೂ ಸಹ ಅಭ್ಯರ್ಥಿ ಆಕಾಂಕ್ಷಿ ಅಂತ ಹೇಳಿದೀವಿ ಎಲ್ಲೂ ನಮ್ಮದು ಅಂತ ನಾವು ಹೇಳೋಕ್ಕೋಗಿಲ್ಲ ಅವ್ರವ್ರ ಮನಸ್ಸಿಗೆ ತಿಳಿದಂಗೆ ಅವರೆಲ್ಲ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ ಅದನ್ನು ತಪ್ಪು ಅಂತಲೂ ನಾವಾದರೂ ಭಾಸ ಮಾಡೋಕ್ಕಾಗಲ್ಲ ಮುಂಬರುವ ದಿನಗಳಲ್ಲಿ ಪಕ್ಷ ತೀರ್ಮಾನ ಮಾಡ್ತದೆ ಬಂಡಾಯ ತೀರ್ಮಾನ ಮಾಡುತ್ತೆ ಪಕ್ಷದ ಅಭ್ಯರ್ಥಿಗಳು ಯಾರು ಕೊಟ್ಟರೆ ಸಮತೋಲನವಾಗ ಕಾರ್ಯಕರ್ತರು ಸಾಕ್ತಾರೆ ಈಗ ಲೀಡ್ರ್ಕಿನ್ನ ಬಹಳ ಮುಖ್ಯವಾಗಿರೋಂಥದ್ದು ಕಾರ್ಯಕರ್ತರು ಕಾರ್ಯಕರ್ತರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗೋ ಶಕ್ತಿ ಯಾರಿಗಿದೆ ಕರ್ಕೊಂಡು ಹೋಗೋಂಥ ಚಾಣಕ್ಯತನ ಯಾರಿಗಿದೆ ಯಾರು ಕರ್ಕೊಂಡು ಹೋಗ್ತಾನೆ ಅನ್ನೋದನ್ನ ಈ ಬಾರಿ ಪಕ್ಷ ನಿರ್ಧರಿಸುತ್ತೆ ಏ ಕೊನೆಯ ಪ್ರಶ್ನೆ ಏನಿಲ್ಲ ಏನು ದಿಲೀಪ್ ಅವರಾಗಿರ್ಬೋದು ಬೆಡ್ಸ್ವಾಮಿರವ್ ಇರ್ಬೋದು ಎಲ್ಲರೂ ಕೂಡ ಟಿಕೆಟ್ಗೆ ಆಕಾಂಕ್ಷಿತರಾಗಿದ್ದಾರೆ ಏನು ವಲಸೆ ಬಂದವರು ಟಿಕೆಟ್ಗಾಗಿ ಬಹಳಷ್ಟು ಪ್ರಬಲವಾಗಿ ಆಕಾಂಕ್ಷಿತರಾಗಿದ್ದಾರೆ ಮೂಲ ಬಿ ಜೆ ಪಿ ನಿಮ್ಮನ್ನು ಕಡೆಗಣನೆ ಮಾಡ್ತಾ ಇದ್ದಾರೆ ತಾವು ಕೇಳ್ತಿರೋ ಅಂಥ ಕ್ವಶನ್ನು ಬಹಳ ಅರ್ಥಗರ್ಭಿತವಾಗಿದೆ ಸತ್ಯನೋ ಅದು ಸ್ವಲ್ಪ ಮಟ್ಟಿಗೆ ಸತ್ಯನೋ ಅದು ಏನಾಗುತ್ತೆ ಅಂದರೆ ಎಲ್ಲ ಕಡೆನೂ ಗೆಯ್ದೆತ್ಕೆ ಉಲ್ಲಾಕಂಥದ್ದು ಕಮ್ಮಿನೇನೆ ಹೆಂಗೋ ಅದೆತ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾಕೋ ಕಡೆ ಗಮನ ಹರಿಸೋದಿಲ್ಲ ಅದೇ ಕಳ್ಳೆತ್ತಿದ್ರೆ ಯಾಕೋ ಅದು ಇಲ್ಲ ಗೆಯ್ತಾ ಇಲ್ಲ ಅಂತ ಹುಲ್ಲನ್ನ ಸ್ವಲ್ಪ ಹೆಚ್ಚಿಗೆ ಹಾಕ್ತಾರೆ ಮುಸ್ರೆ ಹೆಚ್ಚಿಗೆ ಕೊಡ್ತಾರೆ ಹಾಗಾಗಿದೆ ನಮ್ಮ ಇಲ್ಲಿಯ ಕಥೆನೂ ಆದರೆ ಈ ಸತಿ ಪರಿಪೂರ್ಣವಾಗಿ ಕೇಂದ್ರದಿಂದ ಇರ್ಬೋದು ಕೇಂದ್ರ ರಾ ನಾಯಕರಿರ್ಬೋದು ರಾಜ್ಯ ನಾಯಕ ಇರ್ಬೋದು ಪರಿಪೂರ್ಣವಾಗಿ ಸರ್ವೆ ಮತ್ತೊಂದು ಎಲ್ಲ ಮಾಡಿಸ್ತಾರೆ ಮುಖೇನ ಯಾರು ಅವತ್ತಿಂದ ಇಲ್ಲಿ ಸ್ಟಿಕ್ಕನ್ನಾಗಿದ್ದರೆ ಕೌಂಟ್ ಮಾಡ್ತಾರೆ ಮತ್ತು ಯಾರು ಗೆದ್ದ ನಂತರ ಪಕ್ಷದ ಜೊತೆ ಪ್ರಾಮಾಣಿಕವಾಗಿ ಸಾಕ್ತಾನೆ ಎರಡನೇ ಕೌಂಟ್ ಮಾಡ್ತಾರೆ ಮೂರನೇದಾಗಿ ಕಾರ್ಯಕರ್ತನ ಹಳೆಯ ಕಾರ್ಯಕರ್ತನ ಗುರುತಿಸ್ಕೊಂಡು ಜೊತೆನಲ್ಲಿ ಕರ್ಕೊಂಡು ಹೋಗುವಂಥವ್ ಇವತ್ತು ಪಕ್ಷಕ್ಕೆ ಭಾಳ ಅವಶ್ಯಕತೆ ಇದೆ ಇಲ್ಲಿ ಎಲ್ಲ ದೇಶಾದ್ಯಂತ ಇದು ಅವಶ್ಯಕತೆ ಇದೆ ಹಾಗಾಗಿ ಈ ಬಾರಿ ಪಕ್ಷಕ್ಕೆ ಅಂತ ಏನಂತ ವ್ಯಕ್ತಿಗೆ ಸೀಟ್ ಕೊಡ್ತಾರೆ ಅಂತ ನಾನಾದರೂ ಭಾಸ ಮಾಡಿ ಪಿ ಎಸ್ ಯಡಿಯೂರಪ್ಪ ಅವರ ಆದಿಯಾಗಿ ಕೆಲವು ಬಿ ಜೆ ಪಿ ನಾಯಕರುಗಳು ನನಗೆ ಟಿಕೆಟ್ ಕೊಡುವಂಥ ಭರವಸೆ ಕೊಟ್ಟಿದ್ದಾರೆ ಅವರ ಮಾತನ್ನು ಉಳಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಗೆ ನನಗೆ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ದೊಡ್ಡ ನಂಬಿಕೆ ನನಗಿದೆ ಚಂದ್ರಶೇಖರ್ ಅವರ ಏನು ಚಂದ್ರಶೇಖರ್ ಬಾಬು ಅವರ ಈ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ಯಾವ ರೀತಿಯಾಗಿ ಕಾವೇರುತ್ತೆ ಅವರಿಗೆ ಟಿಕೆಟ್ ಕೊಡುವಂಥ ನಿಟ್ಟಿನಲ್ಲಿ ಬಿ ಜೆ ಪಿ ಮುಂದಾಗುತ್ತ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಅಂಜನ್ ಜೊತೆ ಗಜೇಂದ್ರ ಅಮುಕ್ ಟಿವಿ ತುಮಕೂರು